ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಯು ರೆಡಿ ಟು ಸ್ಟಡಿ ಚಾನಲ್. ಫ್ಯಾಕ್ಟ್ ನಂಬರ್ 10. ಎಷ್ಟೋ ಜನ ಕೇಳಿರ್ತೀರ, ಒಬ್ಬ ಮನುಷ್ಯನ ಆತ್ಮ 21 ಗ್ರಾಮ್ ಇರುತ್ತೆ ಅಂತ. ಆದರೆ ಇದು ನಿಜನಾ ಸುಳ್ಳಾ ಅಂತ ಚೆಕ್ ಮಾಡೋಕ್ಕೆ 1907ರಲ್ಲಿ ಟನ್ಕಿನ್ ಮೆಕ್ಡೋಗಲ್ ಅನ್ನೋ ಸೈಂಟಿಸ್ಟು ಏನು ಮಾಡಿದ್ರು ಅಂದರೆ, 6 ಪೇಷೆಂಟ್ನ ತಗೊಂಡು ಅವ್ರು ಸಾಯೋಕ್ಕೂ ಮುಂಚಿನ ತೂಕ ಮತ್ತು ಸತ್ತ ಮೇಲೆ ಇರೋ ತೂಕನ ಲೆಕ್ಕ ಹಾಕ್ತಾರೆ. ಆಗ ಆ 6 ಪೇಷೆಂಟ್ಗೂ ಕರೆಕ್ಟಾಗಿ 21 ಗ್ರಾಮ್ ತೂಕದ ವ್ಯತ್ಯಾಸ ಬರುತ್ತಂತೆ. ಸೇಮ್ ಅದೇ ಎಕ್ಸ್ಪೆರಿಮೆಂಟ್ನ ನಾಯಿಗಳ ಮೇಲೇನೂ ಮಾಡಿದ್ರು. ಆದರೆ ಆ ನಾಯಿಗಳು ಸಾಯೋಕ್ಕೂ ಮುಂಚೆ ಎಷ್ಟು ತೂಕ ಇತ್ತು ಅಷ್ಟೇ ತೂಕ ಸತ್ ಮೇಲೂ ಇತ್ತಂತೆ. ಇದರಿಂದ ಆ ಸೈಂಟಿಸ್ಟ್ ಏನು ಹೇಳಿದ್ರು ಅಂದರೆ, ಕೇವಲ ಮನುಷ್ಯನಿಗೆ ಮಾತ್ರ ಆತ್ಮಗಳಿರುತ್ತೆ, ಪ್ರಾಣಿಗಳಿಗೆ ಆತ್ಮಗಳಿರಲ್ಲ ಅಂತ ಹೇಳ್ತಾರೆ. ಈ ಕಾರಣಕ್ಕೆ ಈ ಸೈಂಟಿಸ್ಟ್ ಮಾತನ್ನ ಯಾರು ನಂಬಲಿಲ್ಲ. ಫ್ಯಾಕ್ಟ್ ನಂಬರ್ 9. ನೇಪಾಳಲ್ಲಿ ಇರೋ ಆಕ್ಸೆ ಅನ್ನೋ ವಿಲೇಜ್ ನ ಎಲ್ಲರೂ ಕಿಡ್ನಿ ವಿಲೇಜ್ ಅಂತ ಕರೀತಾರಂತೆ. ಯಾಕಂದ್ರೆ ಆರ್ಗನ್ಸ್ ಕದಿಯೋ ಒಂದು ಗುಂಪು ಆ ವಿಲೇಜ್ಗೆ ಬಂದು ಅವ್ರ ಬ್ರೈನ್ ವಾಶ್ ಮಾಡಿ ಎಲ್ಲರ ಹತ್ರನು ಒಂದು ಕಿಡ್ನಿನ ತಗೋಬಿಟ್ಟಿದ್ರು. ಆಮೇಲೆ ಪ್ರೆಸ್ ಅವರು ಆ ಊರವ್ರ ಹತ್ರ ಹೋಗಿ ಯಾಕೆ ಈ ತರ ಮಾಡಿದ್ರಿ ಅಂತ ಕೇಳಿದಾಗ, ಒಂದ್ ಕಿಡ್ನಿನ ತೆಗೆದ್ರೆ 2 ತಿಂಗಳಲ್ಲಿ ಮತ್ತೆ ಬೆಳೆದ್ ಬಿಡುತ್ತಂತೆ ಅಂತ ಹೇಳಿದ್ರು, ನಾವು ನಂಬಿಟ್ವಿ ಅಂತ ಹೇಳಿದ್ದಾರೆ. ಆ ಊರಲ್ಲಿ ಒಂದೇ ವರ್ಷದಲ್ಲಿ 10,000 ಜನರತ್ರ 10,000 ಕಿಡ್ನಿನ ಕಿಡ್ನಾಪ್ ಮಾಡಿದ್ದಾರೆ. ಅವ್ರ ಹತ್ರ ಎಲ್ಲ ಕಿಡ್ನಿನ ತಗೊಂಡು ಅವ್ರಿಗೆ ಕೊಟ್ಟಿರೋ ಅಮೌಂಟ್ ಎಷ್ಟು ಗೊತ್ತಾ? ಬರೀ 5,000 ರೂಪಾಯಿ ಅಷ್ಟೇ. ಇದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಫ್ಯಾಕ್ಟ್ ನಂಬರ್ 8. ನಮ್ಗೆಲ್ಲ ಗೊತ್ತು, ನಮ್ಮ ದೇಶ ಕಾಯೋ ಯೋಧರು ಬಾರ್ಡರ್ ಅಲ್ಲಿ ನಮ್ಮ ರಕ್ಷಣೆಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ ಅಂತ. ಅದೇ ತರ ಈ ಫೋಟೋದಲ್ಲಿ ನೋಡಿ, ಈ ಯೋಧರ ಕತ್ತಲ್ಲಿ ಒಂದು ಸೂಜಿನ ಇಟ್ಟಿದ್ದಾರೆ. ಇದೇನೆ ಈ ದೇಶದ ಯೋಧರು ಪಡೋ ಅತಿ ದೊಡ್ಡ ಕಷ್ಟ ಅಂದ್ರೆ, ಚೈನಾಗೆ ಸೇರಿದ ಈ ಯೋಧರೆ ಪೆರಾಡ್ ಅಲ್ಲಿ ಒಂಚೂರು ಕತ್ತನ್ನ ಅಲ್ಗಾಡಿಸ್ಬಾರ್ದು ಅಂತ ಅವ್ರ ಶರ್ಟ್ ಕಾಲರ್ ಅಲ್ಲಿ ಸೂಜಿನ ಚುಚ್ಚಿಟ್ಟಿರ್ತಾರೆ. ಫ್ಯಾಕ್ಟ್ ನಂಬರ್ 7. ಇಂಡಿಯಾದಲ್ಲಿ ಮೋಹನ್ ಅನ್ನೋ ಒಬ್ರು ಅವ್ರ ಬಾಡಿಲಿ ಇರೋ ಕರೆಂಟ್ ಇಂದ ಮಿಕ್ಸಿ ಗ್ರೈಂಡರ್ ಬಲ್ಬ್ ನ ವರ್ಕ್ ಆಗೋ ತರ ಮಾಡಿಸಿ ಇಡೀ ಜಗತ್ತನ್ನೇ ಅವ್ರ ಕಡೆ ನೋಡೋ ತರ ಮಾಡಿದ್ದಾರೆ. ಏನೋ ನೀ ಮೂರನೇ ಯಾಮರ್ಸಿದ್ದು ಸಾಲದು ಅಂತ, ಪ್ರಪಂಚನೇ ಯಾಮರ್ಸಿದ್ಯ ಅಂತ ಹೇಳಿ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಇವ್ರನ್ನ ಟೆಸ್ಟ್ ಮಾಡಿ ನೋಡಿದ್ದಾರೆ. ಆಗ ಇವ್ರ ಬಾಡಿಲಿ 0.25 ಆಂಪಿಯರ್ ಪವರ್ ಇದ್ದಿದ್ನ ನೋಡಿ ಎಲ್ರು ಆಶ್ಚರ್ಯ ಪಟ್ಟಿದ್ದಾರೆ. ಯಾಕಂದ್ರೆ ಇಷ್ಟು ಕರೆಂಟ್ ಒಬ್ಬ ಮನುಷ್ಯನ ಸ್ಪಾಟ್ ಅಲ್ಲೇ ಸ್ಪಾಟ್ ಔಟ್ ಮಾಡಿಬಿಡುತ್ತಂತೆ. ಫ್ಯಾಕ್ಟ್ ನಂಬರ್ 6. ಕೋರ್ಟಲ್ಲಿ ನಡೆಯೋ ಕೆಲವೊಂದು ಕೇಸ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಅಂಥದ್ರಲ್ಲಿ ಒಂದು ಕೇಸ್ ಏನಂದ್ರೆ, ಒಬ್ರು ಒಂದು ಮೌಂಟೇನ್ ಡ್ಯೂ ಜ್ಯೂಸ್ ನ ತಗೊಂಡು ಅದರಲ್ಲಿ ಒಂದು ಇಲಿ ಇತ್ತು ಅಂತ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಆಗ ಇವ್ರ ಹತ್ರ ಇರೋ ಎವಿಡೆನ್ಸ್ ಅಂದ್ರೆ, ಜ್ಯೂಸ್ ತಗೊಂಡಿರೋ ಬಿಲ್ಲು ಜ್ಯೂಸ್ ಅಂಡ್ ಅದರ ಒಳಗಡೆ ಇರೋ ಇಲಿ ಮಾತ್ರ. ಮೌಂಟೇನ್ ಡ್ಯೂ ಅನ್ನೋ ಜ್ಯೂಸ್ ಪೆಪ್ಸಿ ಕಂಪ್ನಿಯವ್ರದು. ಈ ಕೇಸ್ ಅಲ್ಲಿ ಅವ್ರು ಹೇಳೋದು ಸುಳ್ಳು ಅಂತ ಪ್ರೂವ್ ಮಾಡಿಲ್ಲ ಅಂದ್ರೆ, ಪೆಪ್ಸಿ ಕಂಪ್ನಿಯವರು ಇವ್ರಿಗೆ ಎಷ್ಟೋ ಕೋಟಿ ದುಡ್ಡನ್ನ ಕಟ್ಕೊಡ್ಬೇಕಾಗಿತ್ತಂತೆ. ಕೊನೆಗೆ ಆ ಜ್ಯೂಸ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನ ನೋಡ್ಬೇಕಾದ್ರೆ, ಕೇಸ್ ಹಾಕಿದ ಆ ದಿನದಿಂದ 78 ದಿನದ ಮುಂಚೆ ಆ ಜ್ಯೂಸ್ ನ ರೆಡಿ ಮಾಡಿರ್ತಾರೆ. ಹೈಪೋಥೆಟಿಕಲಿ ನಿಜವಾಗ್ಲೂ ಆ ಜ್ಯೂಸ್ ಅಲ್ಲಿ ಇಲಿ ಇದ್ದಿದ್ರೆ ಆ ಜ್ಯೂಸ್ ಅಲ್ಲಿ ಎಷ್ಟು ಆಸಿಡ್ ಅಂಡ್ ಕೆಮಿಕಲ್ಸ್ ಇತ್ತಂದ್ರೆ, 30 ದಿನದಲ್ಲಿ ಆ ಇಲಿ ಕರಗಿ ಡಿಸಾಲ್ವ್ ಆಗೋಗ್ತಿತ್ತು. ಸೊ ಇವ್ರು ಹೇಳಿದ್ದು ಸುಳ್ಳು ಅಂತ ಈ ಕೇಸ್ ನ ಪ್ರೂವ್ ಮಾಡಿ ಕೇಸ್ ನ ಕ್ಲೋಸ್ ಮಾಡಿದ್ರು. ಫ್ಯಾಕ್ಟ್ ನಂಬರ್ 5. ನಿಮ್ಮಲ್ಲಿ ತುಂಬಾ ಜನ ಜನರೇಟರ್ ಬಗ್ಗೆ ಕೇಳಿರ್ತೀರ. ನಾರ್ಮಲ್ ಆಗಿ ಪವರ್ ಇಲ್ಲದೆ ಇದ್ದಾಗ ಈ ಜನರೇಟರ್ ನ ಯೂಸ್ ಮಾಡ್ತಾ ಇರ್ತೀವಿ. ಈ ಜನರೇಟರ್ ವರ್ಕ್ ಆಗ್ಬೇಕು ಅಂದ್ರೆ ಫ್ಯೂಲ್ ಬೇಕು ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ ಆಫ್ರಿಕಾದ 4 ಹುಡುಗಿಯರು ಯೂರಿನ್ ಇಂದ ವರ್ಕ್ ಆಗೋ ಜನರೇಟರ್ ನ ತಯಾರಿಸಿದ್ದಾರೆ. ನಿಜವಾಗ್ಲೂ ಯೂರಿನ್ ಇಂದ ವರ್ಕ್ ಆಗೋ ಜನರೇಟರ್ ನ ತಯಾರಿಸಿರೋದು ಒಂದು ವಂಡರ್ ಅಂತಾನೆ ಹೇಳ್ಬೋದು. ಫ್ಯಾಕ್ಟ್ ನಂಬರ್ 4. ನಾರ್ಮಲ್ ಆಗಿ ಟೆರರಿಸ್ಟ್ ಅಂದ್ರೆ ದೊಡ್ಡ ಏಜವ್ರೆ ಅಂತಾನೆ ಕೇಳಿರ್ತೀವಿ, ನೋಡಿರ್ತೀವಿ. ಆದ್ರೆ ಯುಎಸ್ ಎಂಬೆಸಿ 3 ತಿಂಗಳು ಮಗುಗೆ ಟೆರರಿಸ್ಟ್ ಅಂತ ಮುದ್ರೆ ಇಟ್ಟಿದ್ದಾರೆ. ಒಂದ್ಸಲ ಲಂಡನ್ ಗೆ ಸೇರಿದ ಬಾಲ್ ಕ್ಯಾನಿಯಲ್ ಅನ್ನೋ ಒಬ್ರು ಅವ್ರ ಫ್ಯಾಮಿಲಿ ಜೊತೆ ಯುಎಸ್ ಗೆ ಹೋಗ್ಬೇಕು ಅಂತ ವೀಸಾಗೆ ಅಪ್ಲೈ ಮಾಡಿದ್ದಾರೆ. ಆಗ ವೀಸಾದಲ್ಲಿ ಡೂ ಯು ಸೀಕ್ ದ ಟೆರರಿಸ್ಟ್ ಆರ್ ಹ್ಯಾವ್ ಯು ಎವರ್ ಎಂಗೇಜ್ಡ್ ವಿತ್ ಟೆರರಿಸ್ಟ್ ಆಕ್ಟಿವಿಟಿ ಅಂತ ಇರುತ್ತೆ. ಅಂದ್ರೆ ನಿಮ್ಗೂ ಟೆರರಿಸ್ಟ್ ಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಅರ್ಥ. ಆ ಕಾಲಂ ಗೆ ನೋ ಅಂತ ಕೊಡ್ಬೇಕು. ಆದ್ರೆ ಇವರು ಬೈ ಮಿಸ್ಟೇಕ್ ಅಲ್ಲಿ ಆ 3 ಮಂತ್ಸ್ ಬೇಬಿ ವೀಸಾದಲ್ಲಿ ಎಸ್ ಅಂತ ಹಾಕಿದ್ದಾರೆ. ಅಷ್ಟೇ, ಈ ಒಂದು ವಿಷಯನ ಹಿಡ್ಕೊಂಡು ಯುಎಸ್ ಎಂಬೆಸಿ ಅವರು ಡೀಟೇಲ್ಸ್ ಏನು ಓದುದಿರಾ, ಹಿಂದೆ ಮುಂದೆ ಯೋಚನೆ ಮಾಡದೆ 3 ತಿಂಗಳು ಮಗುನ ಇಂಟ್ರೋಗೇಷನ್ ಗೆ ಬರಕ್ಕೆ ಹೇಳ್ತಾರೆ. ಆದ್ರೂ ಅವ್ರ ಅಪ್ಪ ಮಾಡಿದ ತಪ್ಪಿಗೆ ಆ ಮಗು ಏನ್ ಮಾಡುತ್ತೆ? ಫ್ಯಾಕ್ಟ್ ನಂಬರ್ 3. ನಾವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡೋ ಮ್ಯಾಚ್ ಬಾಕ್ಸ್ ಅಂದ್ರೆ ಬೆಂಕಿ ಪಟ್ಟಣ ಹೇಗೆ ಬಂತು ಗೊತ್ತಾ? ಸುಮಾರು 200 ವರ್ಷಗಳ ಮುಂಚೆ ಜಾನ್ ವಾಕರ್ ಅನ್ನೋರು ಈ ಕೆಮಿಕಲ್ ಲ್ಯಾಬ್ ಅಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಹಂಗೆ ಕೆಲಸ ಮಾಡ್ಕೊಂಡು ಕೆಮಿಕಲ್ಸ್ ನ ಮಿಕ್ಸ್ ಮಾಡ್ಬೇಕಾದ್ರೆ ವುಡನ್ ಸ್ಟಿಕ್ಸ್ ಅಂದ್ರೆ ಈಗ ಚಾಕೋಬಾರ್ ಸ್ಟಿಕ್ಸ್ ಎಲ್ಲ ಬರುತ್ತಲ್ಲ ಆ ತರ ಸ್ಟಿಕ್ಸ್ ನಿಂದಾನೆ ಕೆಮಿಕಲ್ ನ ಮಿಕ್ಸ್ ಮಾಡ್ತಿದ್ರು. ಒಂದು ದಿನ ಜಾನ್ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿ ಆ ಸ್ಟಿಕ್ಸ್ ನ ಈಚೆ ತೆಗ್ದಾಗ ಒಂಚೂರು ಕೆಮಿಕಲ್ ಆ ಸ್ಟಿಕ್ಸ್ ಗೆ ಅಂಟ್ಕೊಂಡಿತ್ತು. ಸೊ ಈ ಸ್ಟಿಕ್ಸ್ ನ ಕ್ಲೀನ್ ಮಾಡ್ಬೇಕು, ಆದ್ರೆ ಪಕ್ಕದಲ್ಲಿ ನೀರು ಇಲ್ಲ. ಸೊ ಇದನ್ನ ಎಲ್ಲಾದ್ರೂ ಉಜ್ಜೋಣ ಅಂತ ಅನ್ಕೊಂಡು ಈ ಕೆಮಿಕಲ್ ಇರೋ ಸ್ಟಿಕ್ಸ್ ನ ಅಲ್ಲಿದ್ದ ಒಂದು ಪೇಪರ್ ಗೆ ಉಜ್ಜಿದ್ದಾರೆ. ಉಜ್ಜಿದ ತಕ್ಷಣ ಬೆಂಕಿ ಬಂದ್ಬಿಡ್ತು. ಆಗೆಲ್ಲ ಲೈಟರ್ ನೇ ಜಾಸ್ತಿ
ಮಾಡ್ತಿದ್ರು. ಆದ್ರೆ ಲೈಟರ್ ಕಾಸ್ಟ್ಲಿ. ಅದಾದ್ಮೇಲೆ ಆಗ ಸ್ಟಾರ್ಟಿಂಗ್ ಅಲ್ಲಿ ಈ ಐಸ್ ಕ್ರೀಮ್ ಗೆ ಯೂಸ್ ಮಾಡೋ ಸ್ಟಿಕ್ ಇಂದಾನೆ ಕೆಮಿಕಲ್ಸ್ ನ ಹಾಕಿ ಯೂಸ್ ಮಾಡ್ತಿದ್ರು. ಹೋಗ್ತಾ ಹೋಗ್ತಾ ಈಗ ನಾವು ಯೂಸ್ ಮಾಡೋ ಮ್ಯಾಚ್ ಸ್ಟಿಕ್ಸ್ ಬಂದಿದೆ. ಫ್ಯಾಕ್ಟ್ ನಂಬರ್ 2, ನೀವು ಲವ್ ಮಾಡೋ ಪರ್ಸನ್ ಗೆ ಪ್ರಪೋಸ್ ಮಾಡಬೇಕು ಅಂದ್ರೆ ಫ್ಲವರ್ ಕೊಟ್ಟಿನೋ ಇಲ್ಲ ಯಾವುದಾದ್ರೂ ಗಿಫ್ಟ್ ಕೊಟ್ಟಿನೋ ಇಲ್ಲ ಏನು ಕೊಡದೇನೋ ಪ್ರಪೋಸ್ ಮಾಡೋರು ಇದ್ದಾರೆ. ಆದ್ರೆ ಜಪಾನ್ ಅಲ್ಲಿ ಒಬ್ಬ ಜಿಪಿಎಸ್ ಟ್ರ್ಯಾಕಿಂಗ್ ಇಂದ ಪ್ರಪೋಸ್ ಮಾಡೋನೆ ಯಶಾಶಿ ಟಿಕಾಶಿ ಅನ್ನೋ ಈ ವ್ಯಕ್ತಿ ಅವನ ಜೊತೆ ಒಂದು ಜಿಪಿಎಸ್ ಸಿಸ್ಟಮ್ ನ ತಗೊಂಡು 7163.7 ಕಿಲೋಮೀಟರ್ ಜಪಾನ್ ಫುಲ್ ಈ ತರ ಮ್ಯಾರಿ ಮೀ ಅನ್ನೋ ವರ್ಡ್ ಬರೋ ತರ ಸುತ್ತಿದ್ದಾರೆ. ಅದಾದ್ಮೇಲೆ ಗೂಗಲ್ ಮ್ಯಾಪ್ ಇಂದ ಅವನ್ ಸುತ್ತಿದ ಪ್ಲೇಸ್ ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಅವನ್ ಗರ್ಲ್ ಫ್ರೆಂಡ್ ಗೆ ತೋರಿಸಿ ಪ್ರಪೋಸ್ ಮಾಡಿದ್ದಾನೆ. ಈ ತರ ಡಿಫ್ರೆಂಟ್ ಆಗಿ ಜಿಪಿಎಸ್ ಸಿಸ್ಟಮ್ ಇಂದ ಪ್ರಪೋಸ್ ಮಾಡಿರೋದಕ್ಕೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಜಿಪಿಎಸ್ ಡ್ರಾಯಿಂಗ್ ಹಾಕಿರೋ ವ್ಯಕ್ತಿ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಇವನಿಗೆ ಒಂದು ಸ್ಥಾನ ಸಿಕ್ಕಿದೆ. ನೀವು ನಿಮ್ಗೆ ಇಷ್ಟ ಆದವ್ರಿಗೆ ಯಾವ ತರ ಪ್ರಪೋಸ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 1, ನಮ್ಗೆಲ್ಲ ಚೆಸ್ ಆಡಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಗೊತ್ತು. ಆದ್ರೆ ನಿಮಗೆ ಗೊತ್ತಾ, ಚೆಸ್ ಆಡಿದ್ರೆ ವೆಯ್ಟ್ ಲಾಸ್ ಆಗುತ್ತಂತೆ. ಈಗ ನಿಮ್ಗೆ ಚೆಸ್ ಗೂ ವೆಯ್ಟ್ ಲಾಸ್ ಗೂ ಏನ್ ಸಂಬಂಧ ಅಂತ ಡೌಟ್ ಬರ್ಬೋದು. ಆದ್ರೆ ಇದು ನಿಜ. 1984ರಲ್ಲಿ ಮಾಸ್ಕೋದಲ್ಲಿ 5 ಮಂತ್ಸ್ ವರೆಗೂ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ನಡೀತು. ಅದ್ರಲ್ಲಿ ಚಾಂಪಿಯನ್ ಆದ ಕ್ಯಾಸ್ಪರ್ ಅನ್ನೋರು 9 ಕೆಜಿ ವೆಯ್ಟ್ ಲಾಸ್ ಆದ್ರು. ಅದಾದ್ಮೇಲೆ 2004ರಲ್ಲಿ ಇನ್ನೊಂದು ಚಾಂಪಿಯನ್ಶಿಪ್ ನಡೀತು. ರುಸ್ತಾನ್ ಅನ್ನೋ ಪ್ಲೇಯರ್ 7 ಕೆಜಿ ವೆಯ್ಟ್ ಲಾಸ್ ಆದ್ರು. ಸೇಮ್ ಹಂಗೇನೆ 2018ರಲ್ಲೂ ನಡೀತಂತೆ. ಈ ತರ ಚೆಸ್ ಪ್ಲೇಯರ್ಸ್ ಯಾಕೆ ವೆಯ್ಟ್ ಲಾಸ್ ಆಗ್ತಿದ್ದಾರೆ ಅಂತ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ ಸೇರಿದ ಸೈಂಟಿಸ್ಟ್ ರಿಸರ್ಚ್ ಮಾಡಿ ನೋಡಿದಾಗ, ಚೆಸ್ ಆಡೋ ವ್ಯಕ್ತಿ ಚೆಸ್ ಆಡ್ಬೇಕಾದ್ರೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಮಸಲ್ ಕನ್ಸ್ಟ್ರಕ್ಷನ್ ಆಗಿ ಜೋರಾಗಿ ಬ್ರೀತಿಂಗ್ ಮಾಡೋದ್ರಿಂದ ಆಟೋಮೆಟಿಕಲಿ ವೆಯ್ಟ್ ಲಾಸ್ ಆಗೋಗ್ತಾರಂತೆ. ಚೆಸ್ ಆಡೋ ವರ್ಲ್ಡ್ ಮಾಸ್ಟರ್ಸ್ ಗೆ ದಿನಕ್ಕೆ 6000 ಕ್ಯಾಲರೀಸ್ ಬರ್ನ್ ಆಗುತ್ತಂತೆ. ಅಂದ್ರೆ ಸುಮಾರು 2 ಕೆಜಿ ವೆಯ್ಟ್ ಲಾಸ್ ಆಗ್ತಿದೆ. ಇದರಿಂದ ಗೊತ್ತಾಗೋದೇನಂದ್ರೆ ವರ್ಕೌಟ್ ಮಾಡೋ ಬದಲು ಡೈಲಿ 2 ಅವರ್ ಚೆಸ್ ಆಡಿದ್ರೆ ಸಣ್ಣಗೋಗ್ತೀರಾ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ತರ ಹಲವಾರು ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಇದೆ, ನೋಡಿ ಸಪೋರ್ಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.